ಕರ್ತನಲ್ಲಿ ಪ್ರೀತಿಯ ಸಹೋದರ ಸಹೋದರಿಯರೇ, ಎಲ್ಲರಿಗೂ ಮುಂಜಾನೆ ವಂದನೆಗಳು. ವಾಲ್ಯೂಮ್ 6 ನೂತನ ಸೃಷ್ಟಿ, ಅಧ್ಯಾಯ 5, ಪುಟ 114. ಅವರೆಲ್ಲರೂ ದೀನರೆಂದು ಕರೆಯಬಹುದಾದ ಹಿನ್ನೆಲೆಯಿಂದ ಬಂದವರು. ಹೆಚ್ಚಿನವರು ಬೆಸ್ತರು. ಅವರುಗಳು ಶಾಸ್ತ್ರಾಭ್ಯಾಸ ಮಾಡದ ಸಾಧಾರಣರೆಂದು ಅಧಿಕಾರಿಗಳೇ ಹೇಳಿದ್ದಾರೆ. ಅಪೊಸ್ತಲ ಕೃತ್ಯಗಳು 4:13. ಸಹಜವಾಗಿ ಕರ್ತನ ಉದ್ದೇಶಗಳನ್ನು ಪರಿಗ್ರಹಿಸಿ ತಮ್ಮ ದಿನನಿತ್ಯದ ವೃತ್ತಿಯನ್ನು ಬಿಟ್ಟು ಬಿಡದೆ ಆತನನ್ನು ಒಪ್ಪಿಕೊಂಡ ಸಾಮಾನ್ಯ ಶಿಷ್ಯರುಗಳೆಂದು ಕರೆಯಲ್ಪಟ್ಟ ಈ 12 ಮಂದಿಯನ್ನು ಕರ್ತನ ಸುವಾರ್ಥ ಸೇವೆಯಲ್ಲಿ ಆತನ ಸಹವರ್ತಿಗಳಾಗುವಂತೆ ಆಮಂತ್ರಿಸಲಾಯಿತು ಮತ್ತು ದಾಖಲೆಗಳ ಪ್ರಕಾರ ಅವರು ಎಲ್ಲವನ್ನು ಬಿಟ್ಟು ಆತನನ್ನು ಹಿಂಬಾಲಿಸಿದರು. ಮತ್ತಾಯ 4:18-22, ಮಾರ್ಕ 1:16-20, 3:13-19 ಮತ್ತು ಲೂಕ 5:9-11. ನಂತರದಲ್ಲಿ ನಿಯೋಜಿಸಲ್ಪಟ್ಟ 70 ಮಂದಿಯನ್ನು ಅಪೊಸ್ತಲರೆಂದು ಮಾನ್ಯ ಮಾಡಲಿಲ್ಲ. ಲೂಕನು 12 ಮಂದಿಯನ್ನು ಆಯ್ಕೆ ಮಾಡಿದ ಬಗ್ಗೆ ನಿರ್ದಿಷ್ಟವಾದ ವಿವರಗಳು ನೀಡುತ್ತಾ 6:12-16. ಈ ಘಟನೆಗೆ ಮುನ್ನ ಕರ್ತನು ಪ್ರಾರ್ಥನೆ ಮಾಡುವುದಕ್ಕಾಗಿ ಬೆಟ್ಟಕ್ಕೆ ಹೋಗಿ ರಾತ್ರಿಯೆಲ್ಲ ಪ್ರಾರ್ಥನೆಯಲ್ಲಿ ಕಳೆದನು. 6:12 ಎಂದು ತಿಳಿಸುವವನಾಗಿದ್ದಾನೆ. ಇದು ಆತನು ತಂದೆಯೊಡನೆ ತನ್ನ ಮತ್ತು ತನ್ನ ಸಹ ಕೆಲಸಗಾರರ ಕೆಲಸದ ಬಗ್ಗೆ ಮಾಡಿದ ಸಮಾಲೋಚನೆಯಾಗಿತ್ತು. ಆತನು ತನ್ನ ಶಿಷ್ಯರನ್ನು ಕರೆದ ದಿನದ ಹಿಂದಿನ ರಾತ್ರಿಯನ್ನೆಲ್ಲ ಆತನು ಪ್ರಾರ್ಥನೆಯಲ್ಲಿ ಕಳೆದನು. ಬೆಳಗಾದಾಗ ಆತನು ತನ್ನ ಶಿಷ್ಯರನ್ನು ಗ್ರೀಕ್ ಭಾಷೆಯಲ್ಲಿ ಮೆಥಡಿಸ್ ಕಲಿಯುವವರು ವಿದ್ಯಾರ್ಥಿಗಳು ಎಂದು ಕರೆದನು. ಅವರಲ್ಲಿ 12 ಮಂದಿಯನ್ನು ಅಪೊಸ್ತಲರನ್ನಾಗಿ ಅಪೊಸ್ತಲ್ಸ್ ಕಳುಹಿಸಲ್ಪಟ್ಟವರು ಆಯ್ಕೆ ಮಾಡಿದನು. ಈ ರೀತಿಯಲ್ಲಿ ಈ 12 ಮಂದಿ ಉಳಿದ ಶಿಷ್ಯರಿಗಿಂತ ಭಿನ್ನವಾದವರು. ಲೂಕ 6:12-13 ಮತ್ತು 17. ಅಪೊಸ್ತಲತನಕ್ಕೆ ಆಯ್ಕೆಯಾಗದೆ ಉಳಿದ ಶಿಷ್ಯರುಗಳು ಸಹ ಕರ್ತನಿಗೆ ಅಷ್ಟೇ ಪ್ರಿಯರಾಗಿದ್ದರು ಮತ್ತು ಅವರು ಈ 12 ಮಂದಿಯನ್ನು ಅಪೊಸ್ತಲರನ್ನಾಗಿ ಆಯ್ಕೆ ಮಾಡಿದ ಬಗ್ಗೆ ನಿಸ್ಸಂದೇಹವಾಗಿ ಸಂಪೂರ್ಣವಾದ ಹೃದಯವಂತಿಕೆ ಉಳ್ಳವರಾಗಿದ್ದು ಇದು ಕಾರ್ಯದ ಸಾಮಾನ್ಯವಾದ ಹಿತದೃಷ್ಟಿಯಲ್ಲಿ ಅಗತ್ಯವೆಂದು ಗ್ರಹಿಸಿದ್ದರು. ಯಾವ ನೆಲೆಯ ಮೇಲೆ ಕರ್ತನು ಈ ಆಯ್ಕೆಯನ್ನು ಮಾಡಿದನೆಂದು ತಿಳಿಸಲ್ಪಟ್ಟಿಲ್ಲವಾದರೂ ಈ ಸಂದರ್ಭ ಆತನು ಮಾಡಿದ ಅವರು ನಿನ್ನವರಾಗಿದ್ದರು, ನೀನು ಅವರನ್ನು ನನಗೆ ಕೊಟ್ಟಿದ್ದಿ, ಯೋಹಾನ 17:16 ಎಂತಲೂ, ನಾನು ಇವರ ಸಂಗಡ ಇದ್ದಾಗ ನೀನು ನನಗೆ ಕೊಟ್ಟಿರುವ ಹೆಸರಿನಲ್ಲಿ ಇವರನ್ನು ಕಾಯುತ್ತಾ ಬಂದೆನು, ಇವರನ್ನು ಕಾಪಾಡಿದನು, ಶಾಸ್ತ್ರದ ಮಾತು ನೆರವೇರುವಂತೆ ನಾಶಕ್ಕೆ ಗುರಿಯಾದ ಈ ಮನುಷ್ಯ ಅಂದರೆ ಯೂದನೇ ಹೊರತು ಇವರಲ್ಲಿ ಮತ್ತಾರು ನಾಶವಾಗಲಿಲ್ಲ. ವಚನ 12 ಎಂಬ ಪ್ರಾರ್ಥನೆಯ ದಾಖಲೆ ಇದೆ. ಯಾವ ಅರ್ಥದಲ್ಲಿ ಅಥವಾ ಯಾವ ಶ್ರೇಣಿಯಲ್ಲಿ ಕರ್ತನು 12 ಮಂದಿಯನ್ನು ಆರಿಸಿದನು ಎಂಬುದು ನಮಗೆ ಅವಶ್ಯವಿಲ್ಲ. ಅದರಲ್ಲಿದ್ದ ಒಂದು ಅರ್ಹತೆ ದೀನತೆ ಎಂಬುದನ್ನು ಸಂಶಯವಿಲ್ಲ. ನಿಸ್ಸಂದೇಹವಾಗಿ ಅವರ ಕೆಳದರ್ಜೆಯ ಕಸುಬುಗಳು ಮತ್ತು ಜೀವನದಲ್ಲಿನ ಹಿಂದಿನ ಅನುಭವಗಳು ಅವರನ್ನು ದೀನರನ್ನಾಗಿ ಮಾಡಿದ್ದಲ್ಲದೆ ಅವರ ಗುಣ ನಡತೆಗಳು, ನಿರ್ಧಾರಗಳು, ಸತತ ಸಾಧನೆ ಮುಂತಾದವುಗಳನ್ನು ಬಲಪಡಿಸಲು ಅವರನ್ನು ಹೆಚ್ಚಾಗಿ ನಡೆಸಿದವು. ಇತರ ಉದ್ಯೋಗಗಳು ಈ ಮಟ್ಟಿಗೆ ಮಾಡಲು ಸಾಧ್ಯವಾಗುತ್ತಿದ್ದಿಲ್ಲ. ಈ 12 ಮಂದಿ ಆಯ್ಕೆಗೆ ಪಂಚಶತಮ ದಿನ ಸಭೆಯ ಹೊಸದಾಗಿ ಹುಟ್ಟಿದ ದಿನದವರೆಗೆ ಕಾಯದೆ ಮೊದಲೇ ಆಯಿತೆಂದು ನಮಗೆ ತಿಳಿಸಲಾಗಿದೆ. ಇದು ಹೆಚ್ಚಾಗಿ ಅವರು ಕರ್ತನ ಸಂಗಡ ಇದ್ದ ಆತನ ಕಾರ್ಯಗಳನ್ನು ಗಮನಿಸುವಂತೆ, ಆತನ ಸಂದೇಶಗಳನ್ನು ಖುದ್ದಾಗಿ ಕೇಳಿಸಿಕೊಳ್ಳುವಂತೆ ಮತ್ತು ಇದರ ಮೂಲಕವಾಗಿ ಅವರು ಸೂಕ್ತ ಸಮಯದಲ್ಲಿ ನಮಗೆ ಮತ್ತು ಎಲ್ಲ ದೇವಜನರಿಗೆ ಕ್ರಿಸ್ತೇಸುವಿನಲ್ಲಿ ಪ್ರಕಟವಾದ ದೇವರ ಅದ್ಭುತ ಕಾರ್ಯಗಳನ್ನು ಮತ್ತು ಜೀವಕರ ವಾಕ್ಯಗಳನ್ನು ನೇರವಾಗಿ ಹೇಳಲು ಸಾಧ್ಯವಾಯಿತು. ಲೂಕ 24:44-48, ಅಪೊಸ್ತಲ ಕೃತ್ಯಗಳು 10:39-42. ಅಪೊಸ್ತೋಲಿಕ ಧರ್ಮ ಸಂಬಂಧವಾದ ನಿಯೋಗ, ದ ಅಪೊಸ್ತಲಿಕ್ ಕಮಿಷನ್. ಅಪೊಸ್ತಲರಿಗಾಗಲಿ ಅಥವಾ ಅವರಿಗೆ ಸಂಬಂಧಿಸಿದಂತೆ ಯಾರೇ ಆಗಲಿ ಅವರು ಸಭೆಗಳ ಮೇಲೆ ದೊರೆತನ ಮಾಡುವಂತೆ ಆಗಲಿ, ತಮ್ಮನ್ನು ತಾವು ಇತರ ವಿಶ್ವಾಸಿಗಳಿಂದ ವಿಭಿನ್ನರಾದವರೆಂತಲೂ, ದೈವ ನಿಯಮದಿಂದ ರಿಯಾಯಿತಿ ಹೊಂದಿದವರೆಂತಲೂ, ಅಥವಾ ವಿಶೇಷ ಕೃಪೆಗೆ ಪಾತ್ರರಾದರೆಂತಲೂ, ಅಥವಾ ನಿರಂತರ ಬಾಧ್ಯತೆಯನ್ನು ಸುರಕ್ಷಿತವಾಗಿ ಇಟ್ಟುಕೊಳ್ಳುವವರೆಂತಲೂ ಎಲ್ಲೂ ಒಂದು ಕಿಂಚಿತ್ತು ಹೇಳಿಲ್ಲ. ಎಲ್ಲರೂ ಸಹೋದರರುಗಳು, ಅವರಿಗೆ ಒಡೆಯನು ಒಬ್ಬನೇ, ಆತನು ಕ್ರಿಸ್ತನು ಎಂಬುದನ್ನು ಮತ್ತು ತನ್ನ ಕರೆ ಹಾಗೂ ಆಯ್ಕೆಗಳನ್ನು ಖಚಿತಪಡಿಸಿಕೊಳ್ಳುವುದು ಅಗತ್ಯ ಎಂಬುದನ್ನು ಅವರು ಸದಾ ನೆನಪಿನಲ್ಲಿಟ್ಟುಕೊಳ್ಳತಕ್ಕದ್ದು. ಅವರು ಪ್ರೀತಿಯ ನಿಯಮಕ್ಕೆ ವಿಧೇಯರಾಗಿದ್ದು ಚಿಕ್ಕ ಮಕ್ಕಳಂತೆ ವಿನಮ್ರವಾಗಿರದೆ ಹೊರತು ಅವರು ಬೇರಾದ ರೀತಿಯಿಂದಲೂ ದೇವರ ರಾಜ್ಯವನ್ನು ಪ್ರವೇಶಿಸಲಾರರು. ಅವರಿಗೆ ಯಾವುದೇ ಅಧಿಕಾರಯುಕ್ತವಾದ ಬಿರುದುಗಳನ್ನಾಗಲಿ, ಪೋಷಾಕುಗಳನ್ನಾಗಲಿ ಮತ್ತು ನಡವಳಿಕೆಗಳ ಬಗ್ಗೆ ಯಾವುದೇ ಸೂಚನೆಗಳನ್ನಾಗಲಿ ನೀಡಲಾಗಲಿಲ್ಲ. ಆದರೆ ಎಲ್ಲ ವಿಷಯಗಳಲ್ಲಿ ಅವರು ಹೆಂಡಿಗೆ ಉತ್ತಮ ಉದಾಹರಣೆಗಳಾಗಿರತಕ್ಕದ್ದು, ಅವರ ಒಳ್ಳೆ ಕ್ರಿಯೆಗಳಲ್ಲಿ ಕಂಡು ಇತರರು ತಂದೆಯಾದ ದೇವರಿಗೆ ಮಹಿಮೆಯನ್ನು ತರುವಂತಾಗಬೇಕು ಮತ್ತು ಅವರ ಹೆಜ್ಜೆಜಾಡಿನಲ್ಲಿ ನಡೆಯುವ ಇತರರನ್ನು ತಮ್ಮ ನಾಯಕನ ಹೆಜ್ಜೆಜಾಡಿನಲ್ಲಿ ನಡೆಯುವಂತಾಗಬೇಕು. ಅಂತಿಮವಾಗಿ ಅದೇ
ಮಹಿಮೆ ಗೌರವ ಮತ್ತು ನಿರ್ಲಯತ್ವವನ್ನು ಪಡೆದುಕೊಂಡವರಾಗಿ ಅದೇ ದೇವ ಸ್ವಭಾವದ ಪಾಲುದಾರರು ನೂತನ ಸೃಷ್ಟಿಯ ಸದಸ್ಯರು ಆಗಬೇಕು. ಅವರು ನಿಯೋಗದ ಸೇವೆಯಾಗಿದ್ದು ಅವರು ಒಬ್ಬರಿಗೊಬ್ಬರು ಸೇವೆ ಮಾಡತಕ್ಕದ್ದು, ಕರ್ತನ ಸೇವೆ ಮಾಡತಕ್ಕದ್ದು ಮತ್ತು ತಮ್ಮ ಜೀವನವನ್ನೇ ಸೇವೆಗಾಗಿ ಮುಡುಪಾಗಿಡತಕ್ಕದ್ದು. ಈ ಸೇವೆಯಲ್ಲಿ ವಿಶೇಷವಾಗಿ ಸುವಾರ್ತೆಯನ್ನು ಪ್ರಕಟಿಸುವಲ್ಲಿ ಕಂಡುಬರತಕ್ಕದ್ದು. ಕರ್ತನ ವಾಕ್ಯವನ್ನು ಆಶೀರ್ವದಿಸಲಿ. ಆಮೇನ್.